क्षेत्र इनस्वल को मदवय चूर नगर विधानसभा क्षेत्र विनायक नगर आत्मीय बंधु कर्नाटक राज्य समिति पक्ष चुनाव प्रचार ಪಕ್ಷದ ಮುಖಂಡರು ಬರ್ತಾ ಇದ್ದರು ಮಿಕ್ಕವರು ಜನ ತಂಪಾಡಿಗೆ ತಾವು ಕೆಲಸ ಮಾಡ್ತಾ ಇದ್ದರು ಒಂದಷ್ಟು ಜನ ಕೇಳಿಕೊಳ್ಳತಾ ಇದ್ದರು ಈಗ ಒಂದು 20-30 ವರ್ಷದಿಂದ ಏನಾಗ್ಬಿಟ್ಟಿದೆ ಗಾಡಿಗೈನೂರು ಬಾಡಿಗೈನೂರು ಅಲ್ಲೇನಣ್ಣ ಗಾಡಿಗೈನೂರು ಬಾಡಿಗೈನೂರು ಈ ಜೆಸಿಬಿ ಅಂತ ಇದೆ ಪರಮಭ್ರಷ್ಟ ಪಕ್ಷಗಳು ಜನರಿಗೆ ಗಂಡಸರಿಗೆ ಕುಕ್ಕರ್ ಹೆಂಗ ಸರಿ ಗಂಡಸರಿಗೆ ಲಿಕ್ಕರ್ ಹೆಂಗಸರಿಗೆ ಕುಕ್ಕರ್ ಅಂತ ಸ್ಕೀಮ್ ಇಟ್ಕೊಂಡು ಗಾಡಿಗೈನೂರು ಬಾಡಿಗೈನೂರು ಕೊಟ್ಟು ಒಂದ ಜನನ ದೊಂಬಿ ಸೇರಿಸ್ತಾರೆ ಜನ ನೋಡಿದಂತವರು ಅದರಲ್ಲಿ ವಿಶೇಷವಾಗಿ ಬರೋರು ಅಪ್ಪೋ ಯೂರೋಪಲ್ ಮಹಾ ದೊಡ್ಡ ಮನುಷ್ಯ ಎಷ್ಟು ಜನ ಸೇರ್ಬಿಟ್ಟವ್ರೆ ಪ್ರಾಣಶೂರ ವೀರಕರ್ಣ ನಮಗೆ ದುಡ್ಡು ಕೊಟ್ಟ ಕುದುರೆದು ಕೆಂಡಾನು ಕೊಟ್ಟ ಇವನು ಯಾವನ ಮಹಾ ಪುಣ್ಯಾತ್ಮನೇ ಇರಬೇಕು ಅಂತ ಹೇಳಿ ಅವರಿಗೆ ಓಟ್ ಹಾಕೋ ಅಂತ ಮನಸು ಮಾಡ್ತಾರೆ ಇದು ಪ್ರಜಾಪ್ರಭುತ್ವ ವಿಕೃತವಾಗಿರುವಂತಹ ಪ್ರಜಾಪ್ರಭುತ್ವ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಶ್ರೀಮಂತವಾದ ರಾಜ್ಯ ಅಲ್ಲಿ 4-5 ಜನ ನಿಂತಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಅವರನ್ನ ಹುಡುಕಿ ಹುಡುಕಿ ಸ್ಕ್ವಾಡ್ ಅಂತ ಹಾಕಿದ್ದಾರೆ ಹೇಳ ನೋಡಿ ಅವರನ್ನ ಯಾವುದೋ ಕಾಲೇಜಿನ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಇರ್ತಾರೆ ಇಲ್ವಾ ಇವರೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ನವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ನವರು ಇದ್ದಾರೆ ಅವರು ತಿಳ್ಕೊಂಡಿದ್ದಾರೆ ದೇಶದ ಬಗ್ಗೆ ಯಾಕಂದ್ರೆ ಪಾಠ ಮಾಡಬೇಕಲ್ಲ ಅವರು ಗೊತ್ತಿದೆ 3,10,000 ಕೋಟಿ ರೂಪಾಯಿ ಬಜೆಟ್ ಅಲ್ಲೇನಪ್ಪ ನೀವು ಕೇಸ್ ಆಡಿಸಿದ್ರು ಅಲ್ವಾ 3,10,000 ಕೋಟಿ ರೂಪಾಯಿ ಬಜೆಟ್ ನಮ್ಮ ರಾಜ್ಯದ ಶ್ರೀಮಂತವಾದ ರಾಜ್ಯ ಅವರನ್ನ ಕೇಳ್ಕೊಳ್ಳಬೇಕಾದ್ರೆ ಎಲೆಕ್ಷನ್ ಸ್ಕ್ವಾಡ್ ಅವರನ್ನ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ 3,10,000 ಕೋಟಿ ರೂಪಾಯಿ ಈ ವರ್ಷದ ಬಜೆಟ್ ನಮ್ಮ ರಾಜ್ಯ ಸರ್ಕಾರದ ಶ್ರೀಮಂತವಾದ ರಾಜ್ಯ ಜನ ಮಾತ್ರ ಪಿಕಾರಿ ಮನಸ್ಥಿತಿ ಯಾವನ ಎಂಎಲ್ಎ ಗೆ ನಿಂತಿರುವಂತ ಅವನು ಅಯೋಗ್ಯ ತುಕ್ಕಿಡ್ತಿರೋ ಕುಕ್ಕರ್ ಕೊಡ್ತಾನೆ 60 ರೂಪಾಯಿದು ಕಿತ್ತೋಗಿರೋ ಸೀರೆ ಕೊಡ್ತಾನೆ ಅಂದ್ರೆ ಜನ ಒಂದ ದಿವಸ ಎಲ್ಲ ಕೆಲಸ ಬಿಟ್ಟು ಕ್ಯೂ ನಿಂತುಕೊಂಡಿರ್ತಾರೆ ದೇಶದಲ್ಲಿ ಬಡತನ ಇಲ್ಲ ಮನಸಲ್ಲಿ ಇದೆ ಬಡತನ ದಾರಿದ್ರ ಆ ನೀಚ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು ಅದರಲ್ಲೂ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇಲ್ಲ ಇಲ್ಲ ಅದಿರಲಿ ಬಿಜೆಪಿ ಜೆಸಿಬಿ ಮೂವರುನು ಒಂದೇ ಹಾವು ಮೂರು ತಲೆ ಚಂಡಾ ಬೇರೆ ಅಂದ್ರೆ ಅವರ ಬಾವುಟಗಳು ಬೇರೆ ಜೆಡಿಎಸ್ ದೇ ಚಂಡಾ ಬೇರೆ ಬಿಜೆಪಿ ದೇ ಚಂಡಾ ಬೇರೆ ಕಾಂಗ್ರೆಸ್ ದೇ ಚಂಡಾ ಬೇರೆ ಅಜೆಂಡಾ ಒಂದೇ ಜೆಸಿಬಿ ಅಜೆಂಡಾ ನೆಲ ಬಗಿಯೋ ಅದೇ ಜೆಸಿಬಿ ನೆಲ ಬಗಿತೋ ಹಾಗೆ ಇವರು ಜನರ ಜೀವನವನ್ನ ಬಗಿಯುವಂತಾರು ಪುಣ್ಯಾತ್ಮರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪುಣ್ಯಾತ್ಮರು ಪವಿತ್ರವಾದ ರಾಜಕಾರಣದಲ್ಲಿದ್ದರು ಮಹಾತ್ಮ ಗಾಂಧೀಜಿ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊರಾರ್ಜಿ ದೇಸಾಯಿ ಅಂತ ಪುಣ್ಯಾತ್ಮರು ರಾಜಕಾರಣದಲ್ಲಿದ್ದರು ಇವತ್ತು ಗೂಂಡಾಗಳು ರೌಡಿಗಳು ಕದೀಮರು ಸಮಾಜಘಾತುಕ ಶಕ್ತಿಗಳು ಅತ್ಯಾಚಾರದ ಆರೋಪ ಇರುವಂತವರು ಇವರೆಲ್ಲ ರಾಜಕಾರಣದಲ್ಲಿದ್ದಾರೆ ಇವತ್ತು ಎಲೆಕ್ಷನ್ ಸ್ಕ್ವಾಡ್ ಅವರು ಪಾಪ ಅವರಿಗೂ ಭಯ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅವರದು ಪ್ರಚಾರ ನಡೀತಾ ಇದ್ರೆ ಕಣ್ಣು ಮುಂದೆನೇ ಕಾಣಿಸ್ತಾ ಇರುತ್ತೆ ಅವ್ಯವಹಾರ ಆದ್ರೆ ಅದನ್ನ ಹಿಡಿದ್ರೆ ಇವರಿಗೆ ಸರಿಯಾಗಿ ಇಕ್ಕುತ್ತಾರೆ ಅಂತ ಹೇಳಿ ಅವರು ಅದನ್ನ ಹಿಡಿಯಕ್ಕೆ ಹೋಗಲ್ಲ ನಮ್ಮಂತದಲ್ಲಿ ಏನು ಪರವಾಗಿಲ್ಲ ಅವರೇನು ಕೆಲಸ ಅಟ್ಲೀಸ್ಟ್ ಎಲ್ಲ ಮಾಡ್ತಾ ಇದೀವಿ ಅಂತ ಮಾಡ್ತಾರೆ ಅರೆ ಜೆಸಿಬಿ ನೆನ್ನೆ ನರೇಂದ್ರ ಮೋದಿ ಅವರು ಬಂದಿದ್ರು ಬೆಂಗಳೂರಿಗೆ ಅಲ್ಲಿ ಇವತ್ತು ಬೆಳಕೆ ಪೇಪರ್ ಅಲ್ಲಿ ಬಂದಿದೆ ದುಡ್ಡು ಕೊಟ್ಟಿಲ್ಲ ನಮಗೆ ಕರ್ಕೊಂಡು ಬಂದವನು ಎಲ್ಲಿದ್ದಾನೆ ಅಯೋಗ್ಯ ಗೊತ್ತಿಲ್ಲ ಇನ್ನು ನಮಗೆ ಪೇಮೆಂಟ್ ಆಗಿಲ್ಲ ಅಂತ ಗಲಾಟೆ ಆಗಿದೆ ನೆನ್ನೆ ಈ ಎಲೆಕ್ಷನ್ ಕಮಿಷನ್ ಸ್ಕ್ವಾಡ್ ಅವರು ಹೋಗಲ್ಲ ಅತ್ರನೇ ಹೋಗಲ್ಲ ನಮಗೂ ಅದು ಗೊತ್ತಿಲ್ಲಪ್ಪ ಇಲ್ಲಪ್ಪ ನಮ್ಮದೇನೂ ಇಲ್ಲ ಬರೀ ನಾವು ವಿಡಿಯೋ ಮಾಡೋದು ಅದು ಮಾಡೋದು ಇಟ್ ಮಾಡೋದು ಅಷ್ಟೇ ಅಯ್ಯೋ ಅಯ್ಯೋ ಅದು ಇದು ನಮಗೆ ಬರುತ್ತಾ ಅಂತ ಚುನಾವಣಾ ಅಕ್ರಮಗಳನ್ನ ತಡೆಯಲಾರದ ಜನ ಇವತ್ತು ಸ್ವಚ್ಛ ಏನು
ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸೋದಿಕ್ಕಾಗುತ್ತಾ ಆಗೋದಿಲ್ಲ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಇದನ್ನ ಬದಲಾವಣೆ ಮಾಡಲೇಬೇಕು ಈ ಮಕ್ಕಳ ಭವಿಷ್ಯವನ್ನ ಕಾಪಾಡಬೇಕು ಈ ರಾಜ್ಯವನ್ನ ದೇಶವನ್ನ ಉಳಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿರುವಂತ ಕೆಆರ್ಎಸ್ ಪಕ್ಷದ ಸೈನಿಕರು ಇವತ್ತು ರಾಜ್ಯಾದ್ಯಂತ ಎದ್ದು ನಿಂತಿದ್ದಾರೆ ರಾಜ್ಯದ 196 ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಚುನಾವಣೆಗೆ ನಿಲ್ತಾ ಇದೆ ಈ ಶಾಂತಿನಗರ ಕ್ಷೇತ್ರದಲ್ಲಿ ಇದೇ ಭಾಗದಲ್ಲಿ ಎಲ್ಲಪ್ಪ ಮನೆ ವಿನಾಯಕ್ ನಗರ ಈ ಕಡೆನ ಇಲ್ಲೇ ವಿನಾಯಕ್ ನಗರದಲ್ಲಿ ಹುಟ್ಟಿ ಬೆಳೆದಂತ ನಮ್ಮ ರೋಲ್ಯಾಂಡ್ ಸೋನ್ಸ್ ಕೆಆರ್ಎಸ್ ಪಕ್ಷದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ರೋಲ್ಯಾಂಡ್ ಜೈರಾಮ್ ಇದೊಂದು ಫೋಟೋ ತೆಗೆದು ರೋಲ್ಯಾಂಡ್ ಸೋನ್ಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಿಂದೆ ಇವರು ನಮ್ಮ ಜೊತೆ ಹಲವಾರು ಸಲ ಕಡೆ ಕೆಲಸ ಮಾಡಿದ್ದಾರೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಲ್ಲಿ ಎಲ್ಲೆಲ್ಲಿ ಅಕ್ರಮಗಳಾಗುತ್ತೋ ಅಲ್ಲೆಲ್ಲ ಅದನ್ನ ಬಯಲು ಮಾಡಿದ್ದಾರೆ ಕೇಸುಗಳು ಹಾಕಿಸ್ಕೊಂಡ್ವಿ ಕಳ್ಳರು ಈ ಪೊಲೀಸರು ಅಯೋಗ್ಯರು ಅವರು ರಾಜಕಾರಣಿಗಳು ಹೇಳ್ತಾರೆ ಅಂತ ಸುಳ್ಳು ಸುಳ್ಳು ಕೇಸೆಲ್ಲ ಹಾಕ್ತಾರಲ್ಲ ಇವರನ್ನು ಫಿಟ್ ಮಾಡಿದ್ರು ಪಾಪ ಅವ್ರ ಮನೆಗೆಲ್ಲ ಹೋಗಿ ದಬ್ಬಾಳಿಕೆ ಮಾಡಿದ್ರು ಅನ್ಯಾಯ ಭ್ರಷ್ಟಾಚಾರನ ಪ್ರಶ್ನೆ ಮಾಡಿದ್ರೆ ಪೊಲೀಸರಿಗೆ ಮೈಯೆಲ್ಲ ಉರಿ ನ್ಯಾಯ ಕೇಳಿದ್ರೆ ಮೈಯೆಲ್ಲ ಉರಿ ತಡೀರಯ್ಯ ಅಂದ್ರೆ ಇಲ್ಲ ಇಲ್ಲ ಅವೆಲ್ಲ ಹೆಂಗ್ ತಡೆಯಕ್ಕಾಗುತ್ತೆ ನಮ್ಮ ಕಮ ಇರೋದೇ ಅದರಲ್ಲಿ ಸುಳ್ಳು ಕೇಸುಗಳು ಹಾಕೋದ್ರಲ್ಲಿ ರಾಜಕಾರಣಿಗಳ ಚೇಲಗಳಾಗಿರೋದ್ರಲ್ಲಿ ಇವತ್ತು ಆದ್ರೂ ನ್ಯಾಯ ನೀತಿಯನ್ನ ದಂಡಗೆದಿರಲಿಲ್ಲ ದಾಳಿಗೆದಿರಲಿಲ್ಲ ದಾಸಪ್ಪನ ಗಲಗಟ್ಟೆಗೆದಿರ್ತೀವ ಆ ರೀತಿಯಲ್ಲಿ ಧೈರ್ಯವಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಉದ್ದಗಲಕ್ಕೂ ಹೋರಾಡ್ತಾ ಇದೆ ಚಾಮರಾಜನಗರದ ಗುಂಡ್ಲುಪೇಟೆಯಿಂದ ಬೀದರ್ನ ಪಾಲ್ಕಿಯವರಿಗೆ ಈ ಕಡೆ ಮುಳಬಾಗಲಿನಿಂದ ಹಿಡಿದು ಉತ್ತರ ಕನ್ನಡದ ಬೆಳಗಾವಿನ ಮೂಡಲಗಿಯವರಿಗೆ ನಾವು ಅಭ್ಯರ್ಥಿಗಳನ್ನ ಹಾಕಿದ್ದೀವಿ 196 ಅಭ್ಯರ್ಥಿಗಳನ್ನ ಇಡೀ ರಾಜ್ಯದಲ್ಲಿ ಇವತ್ತು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕೆ ಒಂದು ಪ್ರತಿರೂಪವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಂತಿದೆ ಎಲ್ಲಿ ತನಕ ಜನ ಕುಕ್ಕರ್ ನಿಕ್ಕರ್ಗೂ ಓಟ್ ಹಾಕ್ತಿರ್ತಾರೋ ಅಲ್ಲಿ ತನಕ ರಾಜಕಾರಣ ಬದಲಾಗೋದಿಲ್ಲ ಸಮಾಜ ಉದ್ಧಾರ ಆಗೋದಿಲ್ಲ ಸಮಾಜದಲ್ಲಿ ನ್ಯಾಯ ನೀತಿ ಇರೋದಿಲ್ಲ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಅಕ್ಷರಶಃ ಬಡದಾಡ್ತಾ ಇದೆ ಅಣ್ಣ ನೀವೆಲ್ಲ ಇದ್ದೀರಪ್ಪ ಮೇ 10ನೇ ತಾರೀಕು ಎಲೆಕ್ಷನ್ ಇದೆ ಅಂತ ಹೇಳಿದಾರೆ ಅಲ್ವಪ್ಪ ಮೀಡಿಯಾದಲ್ಲಿ ಬಂದಿದೆ ಪತ್ರಿಕೆ ಟಿವಿಲ್ ಬಂದಿದೆ ಅವರು ಇವ್ರು ಹೇಳ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಅವರನ್ನು ಅವರೊಂದು ಸಿಬ್ಬಂದಿ ನೇಮಕ ಮಾಡಿ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಸುಳ್ಳು ತಪ್ಪು ಮೇ 10ಕ್ಕೆ ಇರೋದು ಎಲೆಕ್ಷನ್ ಅಲ್ಲ ಅವತ್ತು ಎಲೆಕ್ಷನ್ ಇಲ್ಲ ನಮ್ಮ ರಾಜ್ಯದ ಜನರ ಸತ್ವ ಪರೀಕ್ಷೆ ಸತ್ಯ ಪರೀಕ್ಷೆ ನ್ಯಾಯವನ್ನ ಗೆಲ್ಲಿಸ್ತೀವೋ ಅನ್ಯಾಯವನ್ನ ಗೆಲ್ಲಿಸ್ತೀವೋ ಕಳ್ಳರನ್ನ ಬೆಂಬಲಿಸ್ತೀವೋ ಪ್ರಾಮಾಣಿಕರನ್ನ ಬೆಂಬಲಿಸ್ತೀವೋ ನಮ್ಮ ಮಕ್ಕಳ ಭವಿಷ್ಯವನ್ನ ಆ ಮಕ್ಕಳ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಓಟ್ ಹಾಕ್ತೀವೋ ಅಥವಾ ಮಕ್ಕಳು ಹಾಳಾಗೋದ್ರೆ ಹೋಗ್ಲಿ ನನ್ಗೆ ಯಾವನ ಹೆಂಡ ಕೊಟ್ಟ ಒಂದಷ್ಟು ಖರ್ಚು ಕಾಸು ಕೊಟ್ಟ ಅಂತೇಳಿ ಅಯೋಗ್ಯರಿಗೆ ಲುಚ್ಚಾಗಳಿಗೆ ನಾವು ಓಟ್ ಹಾಕ್ತೀವಿ ಅನ್ನುವಂತ ಪರೀಕ್ಷೆ ರಾಜ್ಯದ ಜನರ ಪರೀಕ್ಷೆ ಅಲ್ಲೊಂದು 5-6 ಜನ ಎಲೆಕ್ಷನ್ ಡ್ಯೂಟಿಗೆ ಬಂದಿರೋರು ಇರೋದ್ರಿಂದ ಅವ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ದು ಪೋಸ್ಟಲ್ ಬ್ಯಾಲೆಟ್ ಇರುತ್ತೆ ದಯವಿಟ್ಟು ಒಳ್ಳೆಯವ್ರಿಗೆ ಓಟ್ ಹಾಕಿ ನಿಮ್ಗಂತೂ ಗೊತ್ತಿದೆ JCB ಒಂದೇ ನಾಣ್ಯದ ಮುಖಗಳು ಒಂದೇ ಹಾವು ಮೂರ್ತಲೆ JDS ಕಾಂಗ್ರೆಸ್ BJP ಆ ಪರಮ ಪ್ರಶ್ನೆಗೆ ಓಟ್ ಹಾಕಿ ದೇಶನ ಹಾಳು ಮಾಡ್ಕೋಬೇಡಿ ಪಾಪ ಯಾರೋ ಬಡವರು ಗೊತ್ತಿಲ್ಲದೆ ಇರೋರು ಅಮಾಯಕರು ಕುಕ್ಕರ್ಗೋ ನಿಕ್ಕರ್ಗೋ ಸೀರೆಗೋ ಓಟ್ ಹಾಕ್ತಾರೆ ಅಂದ್ರೆ 50,000 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋ ಅಂತ ನಿಮ್ಮಂತವ್ರಿಗೆ ಏನ್ ದರ್ದು ಪ್ರಾಮಾಣಿಕವಾಗಿ ಓಟ್ ಹಾಕ್ರಣ ಪೊಲೀಸ್ ಹೋಗ್ಬಿಟ್ರ ಪೊಲೀಸರು ಅಷ್ಟೇ ಅವ್ರದ್ದು ಪೋಸ್ಟಲ್ ಬ್ಯಾಲೆಟ್ ಇರುತ್ತೆ ಮಾರ್ಕೊಂಡ್ ಬಿಡ್ತಾರೆ ಅಲ್ಲೇ ಇದಾರೆ ನಾನೇ ನೋಡಿದೀನಿ ಕೋರ್ಮಂಗಲದಲ್ಲಿ ನಾನು BTM ಲೋಟಲ್ ಸರಿಯಾಗಿ 10 ವರ್ಷದಿಂದ ಎಲೆಕ್ಷನ್ ನಿಂತಿದ್ದೆ ನಮ್ಮ ಮಾವನ ಮನೆ ಅಲ್ಲೇ ಅಡಗೋಡಿ ಹಾರ್ಗೋಡಿನಲ್ಲಿ ಒಂದಷ್ಟು ಕ್ವಾರ್ಟರ್ಸ್ ಇದೆ ಕೋರ್ಮಂಗಲದಲ್ಲಿ ಒಂದಷ್ಟು ಕ್ವಾರ್ಟರ್ಸ್ ಇದೆ ಪೋಸ್ಟಲ್ ಬ್ಯಾಲೆಟ್ ಇರೆಲ್ಲ ಒಂದೇ ಪಾರ್ಟಿಗೆ ಯಾಕೆ ಎಲ್ಲ ಒಂದ್ ಕಡೆ ತಗೊಂಡು ಗುದ್ದಿಸ್ಕೊಂಡ್ ಬಿಟ್ಟಿದ್ರು ಓಟ್ ಒಂದೊಂದಕ್ಕೆ ಮಾರಾಟ ಆಗ್ಬಿಟ್ಟಿತ್ತು ಅವ್ರ ಒಂದಷ್ಟು ಜನ ಮೇಸ್ಟ್ರು ಇರ್ಬೋದು MLC ಎಲೆಕ್ಷನ್ ಅಲ್ಲಿ 5,000-10,000 ಒಂದೊಂದು ಮೇಸ್ಟ್ರ್ ಕೊಡುವಂತದ್ದು ಫೋನ್ ಕೊಡ್ತಾರೆ ಉಂಗುರ ಕೊಡ್ತಾರೆ ಇನ್ನೇನೇನೋ ಕೊಡ್ತಾರೆ ಬಾಟ್ಲು ಕೊಡ್ತಾರೆ ಮೇಸ್ಟ್ರುಗಳಿಗೆ MLC ಎಲೆಕ್ಷನ್ ಅಲ್ಲಿ ಅಂತ ಹಲ್ಕಾಗಳಿಗೆಲ್ಲ ದುಡ್ಡಿರೋರು ಬುದ್ಧಿ ಇರೋರು ಓಟ್ ಹಾಕಿದ್ರೆ ದೇಶ ಉಳಿತೇನ್ರಣ ಏನೋ ಗೊತ್ತಿಲ್ಲದೆ ಇರೋರು ಅಮಾಯಕರು ಗೊತ್ತಿಲ್ಲದೆ ಓಟ್ ಹಾಕಿದ್ರೆ ಪರವಾಗಿಲ್ಲ ದುಡ್ಡಿನ ಅಗತ್ಯ ಇಲ್ಲ ತಲೆ ತುಂಬಾ ಬುದ್ಧಿ ಇದೆ ಆದ್ರೆ ಜೇಡಿ ಮಣ್ಣಿರೋ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಆಗುತ್ತೇನಣ ಕೈ ಮುಗಿತೀನ್ರಪ್ಪ ಇವತ್ತು ರೋಲ್ಯಾಂಡ್ ಸೋನ್ಸ್ ನಮ್ಮ ಕ್ಷೇತ್ರ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೆಆರ್ಎಸ್ ಪಕ್ಷದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಈ ಶಾಂತಿನಗರದಲ್ಲಿ ಎಲೆಕ್ಷನ್ ನಿಂತಿರೋರು ಆಹಾಹಾ ಒಂದೊಂದೊಂದೊಂದು ರಕ್ತಗಳು JCB ಪಾರ್ಟಿಯಿಂದ ಹಾಗಾಗಿ ಅವ್ರನ್ನ ತಿರಸ್ಕರಿಸ್ರಣ ತಿರಸ್ಕರಿಸಿ ರಾಜ್ಯ ಸುಭಿಕ್ಷವಾಗಿದೆ ಸಮೃದ್ಧವಾಗಿದೆ ಆದ್ರೆ ನಮ್ಮ ದುಡ್ಡೆಲ್ಲ ಜನರು ದುಡಿಯೋ ದುಡ್ಡೆಲ್ಲ
ರಾಜಕಾರಣಿಗಳ ಮನೆಯಲ್ಲಿದೆ. ಹೌದಪ್ಪ ಹೌದಪ್ಪ, ನಮ್ಮಿಂದಾನೆ ಆಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದಪ್ಪ, ಯಾವನಾದ್ರೂ ಪೊಲೀಸ್ ಮಾಮೂಲು ಕೇಳಿದ್ರೆ ಹೇಳಪ್ಪ, ನಮ್ಗೆ ಹೇಳಪ್ಪ. ನೀನು ಧೈರ್ಯವಾಗಿ ವಿಡಿಯೋ ಮಾಡ್ಕೊಳ್ಳೋಣ, ಧೈರ್ಯ ಮಾಡ್ರಪ್ಪ, ಕಾಪಾಡ್ಕೊಳ್ಳಪ್ಪ, ದೇಶನ ಕಾಪಾಡ್ಕೊಳ್ಳೋಣ. ಅವ್ರು ಮಾಡೋ ಅಯೋಗ್ಯ ಕೆಲಸಕ್ಕೆ ದೇಶ ನರಳುತ್ತಾ ಇದೆ. ಇವತ್ತು ಲಂಚ ಸುಲಿಗೆ, ಲಂಚ ಸುಲಿಗೆ. ಇಲ್ಲೆಲ್ಲ ಹಿಂದೆ ಎಲ್ಲ ರೌಡಿಗಳಿದ್ರು, ದೊಡ್ಡ ದೊಡ್ಡ ಗುಂಡಾಗಳು ಡಾನ್ಗಳು ಅನ್ನೋ ತರಕ್ಕಿದ್ರು. ಅವರು ಆ ಬೇಕರಿ ಅವ್ರಿಗೋ ಇನ್ನೊಬ್ರಿಗೆ ಯಾವನಾದ್ರೂ ನಿನ್ ತಟ್ಟೆಗೆ ಬಂದ್ರೆ ನಾನು ಇರ್ತೀನಿ, ನಮ್ಗೆ ತಿಂಗಳಿಗೆ 1,000 ರೂಪಾಯಿ ಕೊಡು ಅಂತ ಮಾಮೂಲು ತಗೊಳ್ತಾ ಇದ್ರು. ಇವತ್ತು ದಿವಸಕ್ಕೆ 50 ರೂಪಾಯಿ ಮಾಮೂಲು ತಗೊಳ್ತಾರೆ ಪೊಲೀಸ್, ಇಲ್ವೇನಪ್ಪ? ಆದ್ರೆ KRS ಅನ್ನೋಷ್ಟಕ್ಕೆ ಓಡ್ತಾ ಇರ್ತಾರೆ ಅಲ್ವಾ? ಇವತ್ತು ಅವ್ರು ಯಾರಿಗಾದ್ರು ಭಯ ಪಡ್ತಾ ಇದ್ರೆ, ಯಾರಿಗೆ ಭಯ ಪಡ್ತಾ ಇದಾರೆ KRS ಪಕ್ಷಕ್ಕೆ, ಆ ಟಿ ಶರ್ಟ್ಗೆ? ಹಾಗಾಗಿ ನೀವು ಕೈ ಮುಗಿತೀನಿ. KRS ಪಕ್ಷ ನಮ್ ರೋಲ್ಯಾಂಡ್ ಟಾರ್ಚು, 8ನೇ ನಂಬರ್ ಅಲ್ಲಿ ಟಾರ್ಚು, ಬ್ಯಾಟರಿ ಟಾರ್ಚ್ ಇರುತ್ತೆ. ದಯವಿಟ್ಟು ಓಟ್ ಹಾಕಿ ಹೋದ್ರಪ್ಪ. ಮಕ್ಕಳು ಕೊಡಿ, ಅವ್ರಿಗೆಲ್ಲ ಕರ್ಪತ್ರ ಇದೆಯಾ? ರೋಲ್ಯಾಂಡ್ ಕೊಡೋಣ, ಕರ್ಪತ್ರ ಕೊಡೋಣ. ದಯವಿಟ್ಟು ಹೋದ್ರಪ್ಪ, ಅದರಲ್ಲಿ ನಮ್ಮ ರಾಜ್ಯವನ್ನ ಕಟ್ಟೋದಿಕ್ಕೆ, ಸಮೃದ್ಧವಾಗಿ ಕಟ್ಟೋದಿಕ್ಕೆ, ಸ್ವಾಭಿಮಾನ ಕರ್ನಾಟಕ ನಿರ್ಮಾಣ ಮಾಡೋದಿಕ್ಕೆ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದಿಕ್ಕೆ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಆಶಯದ ಸರ್ವೋದಯ ಕರ್ನಾಟಕ ನಿರ್ಮಾಣ ಮಾಡಬೇಕು ಅಂದ್ರೆ ಏನೆಲ್ಲ ಯೋಜನೆಗಳು ಬೇಕು ಅಂತ ಕರ್ಪತ್ರದಲ್ಲಿದೆ. ಹೋದ್ರಣ, ತಿಳ್ಕೊಡ್ರಣ, ಆ ಮಕ್ಕಳ ಭವಿಷ್ಯನ ಕಾಪಾಡ್ರಮ್ಮ. ಆಗ್ಲೇ ನಾನು ಹೇಳಿದ್ನಲ್ಲ, May 10ಕ್ಕಿರೋದು ಎಲೆಕ್ಷನ್ ಅಲ್ವಪ್ಪ, ಪರೀಕ್ಷೆ. ನಾವು ನಮ್ಮ ಮಕ್ಕಳ ಭವಿಷ್ಯವನ್ನ ಹೇಗೆ ತೀರ್ಮಾನ ಮಾಡ್ತೀವಿ ಅನ್ನೋ ಪರೀಕ್ಷೆ ಕಂಡ್ರಣ. ಮಕ್ಕಳು ಓದ್ಲಿಲ್ಲ ಅಂತ ಹೊಡಿತೀವಿ, ಬಡಿತೀವಿ, ಬೇಜಾರು ಮಾಡ್ಕೊಳ್ತೀವಿ. ಆದ್ರೆ ನಾವೇ ಹೋಗ್ಬಿಟ್ಟು ಹಲ್ಕಾಗಳಿಗೆ, ಲೋಫರ್ಗಳಿಗೆ ಓಟ್ ಹಾಕಿದ್ರೆ ಆ ಮಕ್ಕಳ ಭವಿಷ್ಯನ ಬರೆಯೋರು ಅವರು. ನಾವು ಯಾರಿಗೆ ಓಟ್ ಹಾಕ್ತೀವೋ ಅವ್ನು ಗೆದ್ರೆ ಅವನು ಮುಂದೆ ಮಾಡುವಂತ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ದುರಾಚಾರದಲ್ಲಿ ಅವನ ಪಾಪದಲ್ಲಿ ನಮ್ದು ಕಾಲಿರುತ್ತೆ ಕಂಡ್ರಣ. ಅದಕ್ಕೆ ಅಯೋಗ್ಯರಿಗೆ ಓಟ್ ಹಾಕಿ 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 ನಮ್ಮ ಪಾಪ ಜಾಸ್ತಿ ಆಗಿದೆ. ಅಯೋಗ್ಯರದಷ್ಟೇ, ಆ ಪಾಪಿಗಳದಷ್ಟೇ ಅಲ್ಲ, ನಮ್ಮ ಪಾಪಿಗಳಿಗೂ ನಮ್ಮ ಪಾಪನೂ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಇದೆಲ್ಲ ಅನುಭವಿಸ್ತಾ ಇದೀವಿ. ಈ ಮೂರು ಪಕ್ಷಗಳು ಒಂದೇ, JCB. ಕೈ ಮುಗಿತೀನಿ ರಮ್ಮ, ಅಮ್ಮ ಕೈ ಮುಗಿತೀನಿ. ಇಲ್ಲಿರೋರ್ಗೆಲ್ರಿಗೂ ನಿಮ್ಮ ಮಕ್ಕಳ ಭವಿಷ್ಯ ನೋಡ್ಕೊಂಡು ಓಟ್ ಹಾಕಿ. ಯಾವನ ಕುಕ್ಕರ್ ಕೊಟ್ಟ ಕಿತ್ತೋಗಿರೋ ಸೀರೆ ಕೊಟ್ಟ ಅಂತ ಅಯೋಗ್ಯರಿಗೆ, ಹಲ್ಕಾಗಳಿಗೆಲ್ಲ ಓಟ್ ಹಾಕ್ಬೇಡಿ. ಬರೀ ಮೋಸ, ಭ್ರಷ್ಟಾಚಾರ, ವಂಚನೆ, ದುರಾಚಾರ ಅವ್ರು ಮಾಡ್ತಿರೋದು. JDS, ಕಾಂಗ್ರೆಸ್, BJP ಯಾವನೇ ಇರ್ಲಿ, ಹಣ ಕೊಡ್ಲಿಲ್ಲ ಅಂದ್ರೆ ಅವನಿಂದ ನಾಯಿ ಕೂಡ ಬರೋದಿಲ್ಲ. ನಮ್ ಜೊತೆಗೆ ನೋಡಿ ಸೈನಿಕರು, ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಮನೆ ಬಿಟ್ಟವ್ರು, ನಾವು 7 ಗಂಟೆಗೆ ಬಿಟ್ಟವ್ರು. ಇನ್ನು ರಾತ್ರಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬರೀ ಒಂದ್ ಯಾವ್ದೋ ಒಂದ್ ರೈಸ್ ಬಾತ್, ಒಂದ್ ಕಾಫಿ ಟಿನಲ್ಲಿ ಬದುಕೊಂಡಿದೀವಿ. ದೇಶನ ಕಳ್ಸಿ ಕಟ್ಕೋಬೇಕು, ಉಳಿಸ್ಕೊಳ್ಬೇಕು ಅಂತ ಬಂದಿರೋ ಸೈನಿಕರು KRS ಪಕ್ಷದ ಸೈನಿಕರು. ಅವ್ರ ತರಕ್ಕೆ ಗಾಡಿ ಗೈನೂರು, ಬಾಡಿ ಗೈನೂರು ಬಂದಿರೋ ಬಾಡಿಗೆ ಜನ ಅಲ್ಲ KRS ಪಕ್ಷದ ಜನ. ಹಾಗಾಗಿ ಅಣ್ಣ ಕೈ ಮುಗಿತೀರಪ್ಪ, ಕೈ ಮುಗಿತೀರಮ್ಮ. ದಯವಿಟ್ಟು KRS ಪಕ್ಷಕ್ಕೆ ಓಟ್ ಹಾಕಿ. 8ನೇ ಸೀರಿಯಲ್ ನಂಬರ್ ಟಾರ್ಚು, ರೋಲ್ಯಾಂಡ್ ಹೋರಾಟಗಾರ. ಇವತ್ತು ಹಲವಾರು ಜನ ಭ್ರಷ್ಟ ಅಧಿಕಾರಿಗಳನ್ನ, ಪೊಲೀಸರನ್ನ ಎದುರಾಕೊಂಡು ಧೈರ್ಯದಿಂದ ಬದುಕ್ತಿರುವಂತ ಯುವಕ. ಅವ್ರ ಮನೆಗೆಲ್ಲ ಹೋಗಿ ಪೊಲೀಸರು ಅಯೋಗ್ಯ ಕೆಲಸ ಮಾಡಿದ್ರೆ ಅವ್ರು ಯಾರು ಬಿಟ್ಬಿಡ್ರಯ್ಯ, ಆ ಕೆಲಸ ಎಲ್ಲ ಬಿಟ್ಬಿಡ್ರಪ್ಪ. ಮಾನ ಮರ್ಯಾದೆಯಿಂದ ಬದುಕ್ರಯ್ಯ, ಮಾನ ಮರ್ಯಾದೆಯಿಂದ ಕೆಲಸ ಮಾಡ್ರಯ್ಯ. ಯಾವನು ಹಲ್ಕ ಹೇಳ್ದ ಅಂತ ಹೇಳಿ ಸಲ್ಯೂಟ್ ಹೊಡ್ಕೊಂಡು ಅಯೋಗ್ಯರಿಗೆಲ್ಲ, ರೌಡಿ ಗೂಂಡಾಗಳೆಲ್ಲ ನೀವು ಸರಿಯಾಗಿ ಶಿಕ್ಷೆ ಕೊಡ್ದಿರ ಬಿಟ್ರೆ ಅವ್ನ ನಾಳೆ ಕಾರ್ಪೊರೇಟರ್ ಆಗಿ ನಿಮ್ ಕೈಯಲ್ಲಿ ಸಲ್ಯೂಟ್ ಹೊಡ್ಸ್ಕೊಳ್ತಾನೆ. ಮಾನ ಮರ್ಯಾದೆ ಇದೆಯಾ? ಪೊಲೀಸರು ಹಿಂದೆ, ನಿನ್ನೆ ತಾನೇ ನಾನು ಚನ್ನಪಟ್ಟದಲ್ಲಿದ್ದೆ, DT ರಾಮು ಸರ್ಕಲ್ ಅಲ್ಲಿ DT ಜಯಕುಮಾರ್ ಅಂತ ಒಬ್ಬ SI ಇದ್ರು, ಕೇಳಿಸ್ಕೊಡ್ರಪ್ಪ ಪೊಲೀಸರು. DT ಜಯಕುಮಾರ್ ಅಂತ ಒಬ್ಬ SI ಇದ್ರು. ಯಾವನು ನಂಜನಗೂಡಲ್ಲಿ ಒಬ್ಬ MLA ಕಾಂಚಾಲಿ ಮಾಡೋದಕ್ಕೆ ಮನೆಯಿಂದ ದರ್ದರ ಹೇಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕಿರೋ ಒಂದು 30 ವರ್ಷದಿಂದೆ. ಮುಂದೆ ಆ ಮನುಷ್ಯ MLA ಆದ್ರು, DT ಜಯಕುಮಾರ್ ಕಾಕಿ ಬಟ್ಟೆ ತೆಗೆದಾಕಿ MLA ಆಗಿ ಮಿನಿಸ್ಟರ್ ಆಗಿದ್ರು. ಅಂತ ಧೈರ್ಯ ಘನತೆ ಇರುವಂತ ಪೊಲೀಸಪ್ಪ ನಮ್ಮವ್ರು ಇದ್ದಿದ್ದು. ಮಧುಕರ್ ಶೆಟ್ಟಿ ಎಂತ ಪೊಲೀಸರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಯಾವನಿಗೆ ಯಾವ ತಾನೇ ತಲೆ ಬಗ್ಬೇಕು, ಯಾವನ ಹತ್ರ ತಾನೇ ಹೋಗ 50 ರೂಪಾಯಿ ಭಿಕ್ಷೆ ಬರಬೇಕು? ಸಂಬಳದಲ್ಲಿ ಬದುಕ್ರಯ್ಯ, ಸಂಬಳದಲ್ಲಿ ಬದುಕ್ರಯ್ಯ. ನಮ್ಮಪ್ಪನು ಗೌರ್ಮೆಂಟ್ ಕೆಲಸದಲ್ಲಿದ್ರು, ಮಾನ ಮರ್ಯಾದೆಯಿಂದ ಬದುಕಿದ್ರು. ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದ್ರೆ ಜನ ಅಪ್ಪ ಅದು ಬೆಂಕಿ ಕೆಂಡ, ನಿಷ್ಠುರ, ಪ್ರಾಮಾಣಿಕ ಅಂತ ಇದ್ರು ಅಂತ ಹೆಸರು ತಗೊಳ್ರಣ. ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ ಹೀಗೆ ಬಿಟ್ರೆ. ದಯವಿಟ್ಟು ಮಾನ ಮರ್ಯಾದೆಯಿಂದ ಕೆಲಸ ಮಾಡಿ ಅಂತೇಳಿ ನಾನು ಎಲ್ಲ ಗೌರ್ಮೆಂಟ್ ವರ್ಕರ್ಸ್ಗೆ ಕೇಳ್ಕೊಳ್ತೀನಿ. ನಿಕ್ಕೆಲ್ಲ ಜನರಿಗೂ ದಯವಿಟ್ಟು, ನಮ್ಮ ರೋಲ್ಯಾಂಡು ಸಮಯ ಇಲ್ಲ ಇವತ್ತು ನಮಗೆ, ಸಾಕಷ್ಟು ಬೆಳಗ್ಗೆಯಿಂದ ಬಹಳ ಸುತ್ತಿದ್ದೀವಿ. ಹಾಗಾಗಿ ಕೇಳ್ಕೊಳ್ತೀನಿರಪ್ಪ, Serial Number 8. ಇವತ್ತು ಭ್ರಷ್ಟಾಚಾರದ, ದುರಾಡಳಿತದ ಅಂಧಕಾರದಲ್ಲಿ ಮುಳುಗಿರುವಂತ ಕರ್ನಾಟಕಕ್ಕೆ ಆಶಾದೀಪವಾಗಿ ಟಾರ್ಚ್ ಬಂದಿದೆ. ಟಾರ್ಚ್ ಗುರುತಿಗೆ ಓಟು, ಭ್ರಷ್ಟರಿಗೆ ಚಡಿ ಏಟು. ಟಾರ್ಚ್ ಗುರುತಿಗೆ ಓಟು, ರೋಲಾನ್ ಚೌಹಾನ್ ಅವರ ಕ್ರಮ ಸಂಖ್ಯೆ 8 ಗುರುತು ಟಾರ್ಚು. ಏನಪ್ಪ ಅಣ್ಣ ಟಾರ್ಚು, ಜ್ಞಾಪಕ ಇಟ್ಕೊಡ್ರಣ್ಣ, ಜ್ಞಾಪಕ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
ಒಳ್ಳೆ ಕೆಲಸ ಮಾಡ್ರಣ್ಣ ನೀವೆಲ್ಲ ಕಷ್ಟಪಟ್ಟು ದುಡಿಯೋರಪ್ಪ ಕಷ್ಟಪಟ್ಟು ತಳಗಾಡಿನಲ್ಲಿ ಮಾರ್ಕ್ ವ್ಯಾಪಾರ ಮಾಡಿ ಬದುಕೋರು ಆ ದೈವಿಟ್ಟು ದೈವಿಟ್ಟು ಒಳ್ಳೆಯವರಿಗೆ ಓಟ್ ಮಾಡಿ ಕಷ್ಟಪಡೋರು ನೀವು ಯಾಕೆ ಪಾಪಿಸ್ಟ್ರು ಓಟ್ ಹಾಕಿ ಅವರ ಪಾಪರ ನಿಮ್ಮ ತಲೆ ಮೇಲೆ ಹೇಳ್ಕೊಳ್ತೀರಾ ಮಾನ ಮರ್ಯಾದೆಯಿಂದ ಬದುಕೋರಪ್ಪ ನೀವು ಅವರು ಕಳ್ಳರು ಕದೀಮರು ವಂಚಕರು ಅವರಿಗೆ ಯಾಕೆ ಓಟ್ ಹಾಕ್ತೀರಪ್ಪ ಮಾನ ಮರ್ಯಾದೆಯಿಂದ ಬದುಕುವಂತ ಜನ ಮಾನ ಮರ್ಯಾದೆ ಉಳಿಸ್ಕೊಂಡ್ರೆ ಅದೇ ದೇಶಕ್ಕೆ ಆಸ್ತಿ ಏನಣ್ಣ ಅಣ್ಣ ಆಯ್ತಾ ರೋಲ್ ಅಂಡ್ ಶೋ ಅಂತ ಜಾಬ್ಕ ಇಟ್ಕೊಳ್ಳಿ ಏನೇ ನಿಮಗೆ ಪೊಲೀಸರದಿರಬಹುದು ಬಿಬಿಎಂಪಿ ಆಫೀಸಿನ ಸಮಸ್ಯೆಗಳಿರಬಹುದು ಇವರನ್ನ ಭೇಟಿ ಮಾಡಿ ಭೇಟಿ ಮಾಡ್ರಿ ಮುಂದಕ್ಕಿದೆ ಭ್ರಷ್ಟಾಚಾರಿಗಳಿಗೆ ದುರಾಚಾರಿಗಳಿಗೆ ಮುಂದಕ್ಕಿದೆ ಮಾರಿಹಪ್ಪ ಕಾಪಾಡ್ಕೊಳ್ಳೋಣ ದೇಶನ ಕಾಪಾಡ್ಕೊಳ್ಳೋಣ ನಾವೆಲ್ಲ ಸೇರಿ ಒಳ್ಳೆಯವರಾಗಿರೋಣ ಒಳ್ಳೆಯವರಾಗಿ ಬದುಕೋಣ ಒಳ್ಳೆಯವರಾಗಿ ಸಾಯೋಣ ಅಲ್ವೇನಪ್ಪ ಒಳ್ಳೆಯವರಾಗಿ ಸಾಯೋಣ ಅದಾಗಬೇಕಾದ್ರೆ ಒಳ್ಳೆಯವರಾಗಿ ಬದುಕಿ ಜೈ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿ ಬದುಕೋಣ ಎಲ್ಲರೂ ಒಳ್ಳೆಯವರಾಗಿರೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶುಭವಾಗಲಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದರೆ ಹಾಂ ಆಯ್ ಆಯ್.